ಶ್ರೀರಂಗಪಟ್ಟಣ ತಹಶೀಲ್ದಾರನ್ನ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ ಏಕೆಂದರೆ ಸೋಂಕಿತರಿಗೆ ಸಂಬಂಧಪಟ್ಟಂತ ಕೊಡಬೇಕಾದಂತ ಸವಲತ್ತನ್ನ ನಿಮ್ಮ ಮನೆಯಿಂದ ಏನಾದರೂ ಕೊಡ್ತಾ ಇದ್ದೀರೇನ್ರಿ ಸರ್ಕಾರ ಕೊಡುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡೋಕೆ ನಿಮಗೆ ಏನು ಕಷ್ಟ ಅಂತ ಕ್ಲಾಸ್ ಅನ್ನು ತೆಗೆದುಕೊಂಡಿದ್ದಾರೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಶ್ರೀರಂಗಪಟ್ಟಣದ ಕೋವಿಡ್ ಕೇರ್ ಸೆಂಟರ್ ಗೆ ಭೇಟಿ ನೀಡಿದ ವೇಳೆ ಕೋವಿಡ್ ಸಂದರ್ಭದಲ್ಲಿ ಕೋವಿಡ್ ಸೆಂಟರ್ ನಲ್ಲೂ ಕೂಡ ಮೂಲಭೂತ ಸೌಕರ್ಯಗಳ ಕೊರತೆ ಕೂಡ ಕಂಡುಬಂದಿತ್ತು ಜೊತೆಗೆ ಸೋಂಕಿತರು ಕೂಡ ಶಾಸಕರ ಬಳಿ ಅಲ್ಲಿನ ಸಮಸ್ಯೆಗಳ ಬಗ್ಗೆ ಹೇಳಿಕೊಂಡಿದ್ರು ಹಾಗಾಗಿ ತಹಶೀಲ್ದಾರ್ ಶ್ವೇತಾ ಅವರಿಗೆ ಶಾಸಕ ರವೀಂದ್ರ ಶ್ರೀಕಂಠಯ್ಯ ತರಾಟೆಗೆ ತೆಗೆದುಕೊಂಡಿದ್ದಾರೆ जन इंफेक्शन आगे डॉक्टर चेक इंफेक्शन आगे मन हे मकल के गंडन आगते दयवसी सी अ ಏನಾಯ್ತು ಅಲ್ಲಮ್ಮ ನಾಳೆ ನಿಮ್ಮ ಮನೆಯವರು ಈ ತರ ಸೇರ್ಕೊಂಡಾಗ ಮಾಡಿದ್ರೆ ಏನು ಕತೆ ಆಗಬೇಕು ಸರ್ಕಾರದ ಬಗ್ಗೆ ನಂಬಿಕೆ ಬರ್ತದೆ ಇವರಿಗೆ ನಂಬರ್ ಇದೆ ಅಲ್ಲ ನಿಮಗೆ ಏನೇ ಇದ್ರು ನಾನು ಫೋನ್ ಮಾಡಿ ನಾನು ತಕ್ಷಣ ಬರ್ತೀನಿ ಧೈರ್ಯವಾಗಿ ಆಕ್ರಮ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ಅಂತ ಹೇಳಬಾರದು ನೀವು ಯಾವ ಕಾರಣಕ್ಕೂ ಮನೆಗೆ ಹೋಗೋದು ಬೇಡ ಇನ್ಫೆಕ್ಷನ್ ಕೇಳಿಸ್ಕೊಳ್ಳುವ ಈಗ ನೀವು ವ್ಯವಸ್ಥೆ ಸರಿ ಮಾಡ್ತಾರೆ ಕಣ ನಡಿ ಅಣ್ಣ ಮಾತಾಡ್ತಾ ಇದ್ದೀರಿ ನೀವು ದೇವರಿಗೆ ಹೋಗಿ ಸಮಸ್ಯೆ ಮಾಡ್ಕೊಂಡಿದ್ದೀರಿ ಈಗ ಈಗ ಇನ್ಫೆಕ್ಷನ್ ಆಗ್ಬಿಟ್ಟಿದೆ ಈಗ ನೀವೇನಾದರೂ ಮನೆಗೆ ಹೋದ್ರೆ ಎಲ್ಲರಿಗೂ ಹೊತ್ತು ಕೊಡುತ್ತೆ ಹಾಗಾಗಿ ದಯವಿಟ್ಟು ಹುಷಾರ್ ಮಾಡ್ಕೊಂಡು ಹೋಗಿ ಸರ್ಕಾರ ಎಲ್ಲ ವ್ಯವಸ್ಥೆ ಮಾಡ್ತಾ ಇದೆ ಸ್ವಲ್ಪ ತಾಳ್ಮೆ ತಗೋಬೇಕು ಏನು ಕ್ಲೀನ್ ಬೇಕು ಅದೆಲ್ಲ ಮಾಡ್ತಾನೆ ಆದರೆ ನೀವು ತಾಳ್ಮೆಯಿಂದ ಇದ್ದು ಮುಗಿಸ್ಕೊಂಡು ಹೋಗಿ ನಿಮ್ಮದು ಚೆಕ್ ಮಾಡಿ ಕಳಿಸ್ಕೊಡ್ತಾರೆ ಅಲ್ಲಿ ತನಕ ಆತ್ರ ಬಿಡೋದು ಸಮಾಧಾನದಲ್ಲಿರಿ ಅವರೆಲ್ಲ ಅವ್ರು ದಿನ ಚೆಕ್ ಮಾಡೋದು ಬೇರೆ ಡಾಕ್ಟರ್ ಚೆಕ್ ಮಾಡೋದು ಬೇರೆ ಇದೆ ಅದೇನಿಲ್ಲ ನನಗೆ ಸರ್ಕಾರ ಏನು ಐಡೆಂಟಿಫೈ ಮಾಡ್ತಾ ಇದೆ ಅಂತ ಇನ್ನೂ ಗೊತ್ತಿಲ್ಲ ಅದು ಇನ್ನೊಂದು ಎರಡು ಮೂರು ದಿವಸದಲ್ಲಿ ನಾವು ನೋಡ್ತೀವಿ ಅದನ್ನ ಏನು ಸುಸುಮ್ಮನೆ ತಂದು ನಿಮ್ಮನ್ನು ಕೂಡ ಆಗ್ತಾ ಇದ್ದಾರ ಇಲ್ಲ ಏನಾದರೂ ಕಾರಣಬದ್ಧವಾಗಿ ಏನಾದರೂ ಇನ್ಫೆಕ್ಷನ್ ಆಗ್ತಾ ಇದೆಯಾ ಅದರ ಲೆವೆಲ್ ಏನಿದೆ ಅಂತ ತಿಳ್ಕೊಳ್ಳೋಣಕ್ಕೆ ಜವಾಬ್ದಾರಿ ಇಲ್ಲ ಹೆಚ್ಚು ಕಮ್ಮಿ 112 ಜನ ಕೇಸ್ಗಳಾಗಿ ಒಂದು ಕಡೆ ಇಟ್ಟಿದ್ದಾರೆ ಅವ್ರಿಗೆ ಯಾವುದೇ ತರಹದ ಮೂಲಭೂತ ಸೌಕರ್ಯಗಳನ್ನ ಒದಗಿಸಿಲ್ಲ ನಾನು ಕೋವಿಡ್ ಸೆಂಟರ್ಗೆ ಇವತ್ತು ಭೇಟಿ ಮಾಡಿದಾಗ ಬಹಳ ಆಶ್ಚರ್ಯ ಆಯಿತು ಅನಾಗರಿಕವಾಗಿ ನಡವಳಿಕೆಗಳನ್ನ ನಮ್ಮ ಜಿಲ್ಲಾಡಳಿತ ನಡೆಸುತ್ತಾ ಇದ್ದಾರೆ ನಾನು ಡಿಸಿ ಗೆ ಫೋನ್ ಮಾಡಿದ್ದೆ ಏನಿದೆಲ್ಲ ಈ ತರ ಅನ್ಯಾಯ ಮಾಡ್ತಾ ಇದ್ದಾರಲ್ಲ ಜನಕ್ಕೆ 3 ದಿನ ಆಗಿದೆ ಸ್ನಾನ ಮಾಡಿ ಅವರು ಊಟ ಸರಿ ಇಲ್ಲವಂತೆ ಒಂದು ಫೆನೈಲ್ ಇಲ್ಲವಂತೆ ಒಂದು ಪರ್ಕೆ ಇಲ್ಲವಂತೆ ಕಸ ಗುಡಿಸಕ್ಕೆ ಏನು ಏನು ಇಟ್ಟಿದ್ದೀರ ಅಂತ ನಾನು ಫೋನ್ ಮಾಡಿದಾಗ ಅವರು ಜವಾಬ್ದಾರಿಯುತವಾಗಿ ನಡೆಕೊಳ್ಳಲಿಲ್ಲ ಸರಿಯಾದ ಉತ್ತರ ಕೊಟ್ಟಿಲ್ಲ ಬೇಜವಾಬ್ದಾರದ ಉತ್ತರಗಳನ್ನ ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಜಿಲ್ಲಾಡಳಿತ ಇಷ್ಟು ಮಂಡ್ಯದಲ್ಲಿ ಕೆಟ್ಟಿದೆ ಅನ್ನೋದು ನನಗೆ ಅರಿವಿರಲಿಲ್ಲ ಬಹುಶಃ ಇದು ನಿಜವಾಗ್ಲೂ ಬಹಳ ಮನಸ್ಸಿಗೆ ನೋವುತ್ತಾ ಇದೆ ಈ ಜನದ ಬಗ್ಗೆ ಅವರಿಗೆ ಇರತಕ್ಕಂತ ಕಾಳಜಿ ಈ ಅಧಿಕಾರಿಗಳಿಗೆ ಮೀಟಿಂಗ್ಗಳು ಮಾಡ್ಕೊಂಡು ಜೂಮ್ ಮೀಟಿಂಗ್ಗಳು ಮಾಡ್ಕೊಂಡು ಕ್ಲೋಸ್ ಡೋರ್ ಅಲ್ಲಿ ಕೂತಿದ್ದಾರೆ ಅವರಿಗೆ ಬಡವರ ಕಷ್ಟ ಜನದ ಕಷ್ಟ ಏನಿದೆ ಅನ್ನೋದು ಗೊತ್ತಿಲ್ಲ ಪ್ರಾಕ್ಟಿಕಲ್ ಆಗಿ ಹಾಗಾಗಿ ಸ್ವಲ್ಪ ಅವರಿಗೆ ನಾನೀಗ ಚೀಫ್ ಸೆಕ್ರೆಟರಿಗೂ ಫೋನ್ ಮಾಡಿ ಇದರ ಬಗ್ಗೆ ಮಾತಾಡಿದ್ದೀನಿ ಚೀಫ್ ಸೆಕ್ರೆಟರಿ ಅಂತಾನು ಮಾತಾಡಿದ್ದೀನಿ ಡಿಸಿ ಹತ್ರ ಮಾತಾಡಿ ಮಟ್ಟಕ್ಕೆ ನಡ್ಕೊಳ್ತಾ ಇದ್ದಾರೆ ಜಿಲ್ಲಾಡಳಿತ ನಮ್ಮ ಶ್ರೀರಂಗಪಟ್ಟಣದಲ್ಲಿ ಎಲ್ಲ ಅವ್ಯವಸ್ಥೆಗಳಿಂದ ಕೂಡಿದೆ ಸರ್ಕಾರ ಗಮನ ಹರಿಸ್ತಿಲ್ಲ ಇದರಿಂದ ಭಾರಿ ಅನಾಹುತಕ್ಕೆ ಕಾರಣ ಆಗುತ್ತೆ ನೂರಾರು ಬಸ್ಗಳು ಹೋಮ್ ಶಕ್ತಿಗೆ ಹೊರಟಿದ್ದಾರೆ ಹಳ್ಳಿಗಳಿಂದ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ತಾಲೂಕು ಆಡಳಿತ ಆಗಲಿ ಜಿಲ್ಲಾಡಳಿತ ಆಗಲಿ ಯಾವುದೂ ಪ್ರಯತ್ನಗಳು ಮಾಡ್ತಾ ಇಲ್ಲ ನಾನು ಇದು ಇವತ್ತು ಮೀಟಿಂಗ್ ತಗೊಂಡು ನಾನು ಎಲ್ಲರಿಗೂ ವಾರ್ನ್ ಮಾಡಿ ಬಂದಿದ್ದೀನಿ ತಕ್ಷಣ ಎಲ್ಲ ರಿಪೋರ್ಟ್ಸು ನಾಳೆ ಬೆಳಗ್ಗೆ ಸಿದ್ಧ ಆಗಬೇಕು ಮತ್ತು ಬರ್ತಕ್ಕಂಥ ಹೋಮ್ ಶಕ್ತಿಯಿಂದ ಬರ್ತಕ್ಕಂಥ ಬಸ್ಗಳನ್ನೆಲ್ಲ ಡೈವರ್ಟ್ ಮಾಡಿ ಅವ್ರಿಗೆ ಚೆಕ್ ಮಾಡಿ ಒಂದು ಕಡೆಗೆ ಇರಿಸಿ ಅವ್ರಿಗೆ ಎಷ್ಟು ಕೇಸಸ್ ಬರ್ತವೆ ಅಂತ ಐಡೆಂಟಿಫೈ ಮಾಡಬೇಕು ಅಂತೆಲ್ಲ ಹೇಳಿದ್ದೀನಿ ಸೀರಿಯಸ್ ಆಗಿ ಹೇಳಿದ್ದೀನಿ ಇಟ್ಸ್ ಟೋಟಲಿ ಎ ಫೇಲ್ಯೂರ್ ಆಫ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರ ಏನಾದರೂ ಇದನ್ನು ಗಂಭೀರವಾಗಿ ತಗೊಳ್ಳದೇ ಇದ್ದರೆ ಭಾಳ ದೊಡ್ಡ ಹೋರಾಟಕ್ಕೆ ಪ್ರಾರಂಭ ಆಗುತ್ತೆ ಇವರು ನೆಪಕ್ಕೆ ಮಾತ್ರ ಕೋವಿಡ್ ಹೆಸರನ್ನ ಬಳಸ್ಕೊಳ್ತಾ ಇದ್ದಾರೆ ಇಲ್ಲ ಜನನ ಬದುಕಿಸ್ಬೇಕು ಅಂತ ಮಾಡಿದ್ದಾರೆ ಏನೂ ಗೊತ್ತಿಲ್ಲ ನನಗೆ